ಆರು ಬಾರಿ ಶಾಸಕರಾಗಿದ್ರು ಆಗಿಲ್ವಾ ಅಭಿವೃದ್ಧಿ ಶಿರಸಿ ಕ್ಷೇತ್ರದಲ್ಲಿ ಕಾಗೇರಿ ಕೆಲಸವನ್ನೇ ಮಾಡ್ಲಿಲ್ವಾ ಭೀಮಣ್ಣ ನಾಯಕ ಆರೋಪಕ್ಕೆ ಕಾರಣವೇನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿರಸಿ ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಭದ್ರಕೋಟೆ ಆರು ಬಾರಿ ಶಾಸಕರಾಗಿದ್ರೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ ಮೂವತ್ತು ವರ್ಷಗಳಿಂದ ಶಾಸಕರಾಗಿದ್ದಾರೆ ಮೂವತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿದ್ದಾರೆ ಆದರೆ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಇದು ಕಾಂಗ್ರೆಸ್ನ ಅಭ್ಯರ್ಥಿ ಭೀಮಣ್ಣ ನಾಯಕ್ ಮಾಡ್ತಿರುವಂಥ ಆರೋಪ ವಿಶ್ವೇಶ್ವರ ಹೆಗಡೆಗೆ ಕಾಗೇರಿಯವರಿಗೆ ಕೊಟ್ಟ ಅವಕಾಶ ಸಾಕು ಬಿಜೆಪಿಗೆ ಕೊಟ್ಟ ಅವಕಾಶ ಸಾಕು ನಾನು ಪಕ್ಷವನ್ನು ದೂಷಿಸ್ತಾ ಇಲ್ಲ ವ್ಯಕ್ತಿಯನ್ನು ದೂಷಿಸ್ತಾ ಇದ್ದೀನಿ ಆರು ಬಾರಿ ಅವ್ರನ್ನ ಸಹಿಸ್ಕೊಂಡಿದ್ದೀರಾ ಸಿರಿಸಿ ಯಾವುದೇ ಕಾರಣಕ್ಕೂ ಸಿಂಗಾಪುರ ಆಗೋದಿರಲಿ ಆಗಬೇಕಾಗಿರೋ ಬೇಸಿಕ್ ಡೆವಲಪ್ಮೆಂಟೇ ಇಲ್ಲ ಅವಕಾಶವನ್ನು ಕೊಡಿ ಈ ಬಾರಿ ರಾಜ್ಯದಲ್ಲಿ ಒಂದಷ್ಟು ವಿರೋಧಿ ಅಲೆಗಳಿದೆ ಸಾಕಷ್ಟು ಜನಕ್ಕೆ ಟಿಕೆಟ್ ಮಿಸ್ ಆಗಬೇಕಿತ್ತು ಅದರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಒಬ್ಬರಾಗಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಸಿಕ್ತು ಅವರ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಆಗಲಿಲ್ಲ ಏಳನೇ ಬಾರಿಗೆ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಅಂದ್ಬಿಟ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಜ್ಜಾಗಿದ್ದಾರೆ ತಪ್ಪೇನಿಲ್ಲ ಅಭಿವೃದ್ಧಿ ಮಾಡಿದರೆ ಅವ್ರನ್ನ ಕೆಲ್ಸಿ ಆದರೆ ಕಾಂಗ್ರೆಸ್ನ ಕ್ಷೇತ್ರದ ಶಿರಸಿ ಕ್ಷೇತ್ರದ ಪ್ರಣಾಳಿಕೆ ಬಿಡುಗಡೆಯನ್ನು ಮಾಡಿ ಮಾತನಾಡಿದಂಥ ಭೀಮಣ್ಣ ನಾಯಕ ಕಾಂಗ್ರೆಸ್ನ ಅಭ್ಯರ್ಥಿ ಭೀಮಣ್ಣ ನಾಯಕ ಶಿರ್ಸಿ ಯಾವುದೇ ಕಾರಣಕ್ಕೂ ಡೆವಲಪ್ ಆಗಿಲ್ಲ ಶಿರ್ಸಿ ಶಿರ್ಸಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಜನ ನೋಡಿಲ್ಲ ಇದನ್ನ ಜನ ಹೇಳ್ತಾ ಇದ್ದಾರೆ ಈ ಬಾರಿ ಹೀಗಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸೋಕೆ ಒಂದಷ್ಟು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಬಿ ಜೆ ಪಿಗೆ ಇರುವಂಥ ವ್ಯತಿರಿಕ್ತವಾದ ವಿರೋಧ ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಶಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಹಳೆಯನ್ನು ಮೊಳಗಿಸುತ್ತೆ ಹೀಗಾಗಿ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದ್ಕಿಂತ ಹೆಚ್ಚಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಭದ್ರಕೋಟೆಯಲ್ಲಿ ನಾನು ಈ ಸಲ ಗೆಲ್ತೀನಿ ವಿಧಾನಸೌಧ ಮೆಟ್ಲನ್ನು ಹತ್ತುತ್ತೀನಿ ಅಂತ ಭೀಮಣ್ಣ ನಾಯಕ್ ಸವಾಲನ್ನು ಹಾಕಿದ್ದಾರೆ ಜನ ಡಿಸೈಡ್ ಮಾಡಬೇಕು ಏನಾಗುತ್ತೆ ಎತ್ತ ಅಂತ ಆರು ಬಾರಿ ಯಾಕೆಂದರೆ ಸುಳ್ಯದಲ್ಲಿ ಕೂಡ ಆರು ಬಾರಿ ಗೆದ್ದಂಥ ಅಂಗಾರಗೆ ಟಿಕೆಟನ್ನು ತಪ್ಪಿಸಿ ಅಲ್ಲಿ ಬೇರೊಬ್ಬ ಅಭ್ಯರ್ಥಿಗೆ ಟಿಕೆಟನ್ನು ನೀಡಲಾಗಿತ್ತು ಬಿ ಜೆ ಪಿಯಿಂದ ನೀಡಲಾಗಿದೆ ಹೀಗಾಗಿ ಶಿರ್ಸಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಅವರಿಗೆ ಮತ್ತೆ ಟಿಕೆಟನ್ನು ಘೋಷಿಸಿದೆ ಟಿಕೆಟನ್ನು ಅನೌನ್ಸ್ ಮಾಡಿದೆ ಈಗ ಶಿರ್ಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಭೀಮಣ್ಣ ನಾಯಕ್ ಇಬ್ಬರ ಕಾಳಗದಲ್ಲಿ ಯಾರು ಗೆಲ್ತಾರೆ ನೋಡಬೇಕು ಇನ್ನು ಕೆಲವೇ ದಿನಗಳು ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಶಿರ್ಸಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಅರ್ಹರಿಗೆ ಮತವನ್ನು ಹಾಕಿ ಇದು ಮತದಾನ ಮಾಡುವಂಥ ಸಮಯ ಮತವನ್ನು ದಾನ ಮಾಡಿ ಮಾರಾಟವನ್ನು ಮಾಡಬೇಡಿ ನಿಮ್ಮ ಮತವನ್ನು ಮಾರ್ಕೋಬೇಡಿ ಇದು ಕರ್ನಾಟಕ ಟಿ ವಿ ಕಳಕಳಿ ಧನ್ಯವಾದಗಳು